ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಓಂ ಒಂದು ರಾಜಕೀಯ ಸುದ್ದಿ ಅದರಲ್ಲಿ ಆಕ್ಚುಲಿ ತುಂಬಾ ಆರೋಗ್ಯದ ಬಗ್ಗೆ ಈಗ ಸರ್ಕಾರಗಳು ತುಂಬಾ ಏನು ಎಚ್ಚರಿಕೆ ವಹಿಸ್ತಾ ಇದ್ದಾವೆ ಅಂತ ಹೇಳಬಹುದು ಆರೋಗ್ಯದ ವಿಚಾರದಲ್ಲಿ ಆಫ್ಟರ್ ಕೊರೋನಾ ಸರ್ಕಾರಗಳು ಬಜೆಟ್ ಅಲ್ಲಿ ಕೂಡ ಹೆಚ್ಚಿನ ಏನು ಹಣವನ್ನ ಆರೋಗ್ಯಕ್ಕಾಗಿ ಮೀಸಲಿಟ್ಟಿರುವಂತದ್ದು ಬಹಳ ಮುಖ್ಯವಾದಂತ ವಿಚಾರ ಯಾಕೆಂದ್ರೆ ಇತ್ತೀಚೆಗೆ ಏನು ಹವಾಮಾನದಲ್ಲಿ ಆಗ್ತಾ ಇರುವಂತ ಬದಲಾವಣೆಗಳಿಂದ ಮನುಷ್ಯನ ಆರೋಗ್ಯದ ಮೇಲೆ ಬೀರುತ್ತಿರುವಂತ ಪರಿಣಾಮ ಬಹಳ ಭೀಕರವಾಗಿದೆ ಈಗೇನು ಮಂಕಿ ಪಾಕ್ಸ್ ಅಂತ ಒಂದು ಬೇರೆ ದೇಶಗಳಲ್ಲಿ ತುಂಬಾ ಆಗಿದ್ದು ಇತ್ತೀಚೆಗೆ ದೆಹಲಿಯಲ್ಲಿ ಕೂಡ ಆ ಒಂದು ಏನು ಲಕ್ಷಣ ಕಾಣಿಸ್ತು ಒಬ್ಬರಿಗೆ ಅನ್ನುವಂಥದ್ದು ನಮ್ಮ ದೇಶಕ್ಕೆ ಹರಡಿರುವ ಹಾಗೆ ಬಹಳಷ್ಟು ಎಚ್ಚರಿಕೆ ತಗೊಂಡಿದ್ದಾರೆ ಇನ್ನು ಕೊರೋನಾ ಅಂತೂ ಮತ್ತೆ ಸುದ್ದಿ ಆಗ್ತಾ ಇದೆ ನಾಲ್ಕನೇ ಅಲೆ ಜೂನ್ 22ರಿಂದನೋ ಅಥವಾ ಈ ಕೊನೆ ವಾರದಲ್ಲಿ ಎಂಟ್ರಿ ಆಗುತ್ತೆ ಅನ್ನೋದು ಆ ತರದ ಒಂದು ಭಯ ಹುಟ್ಟಿಸುವಂತ ಮಾಹಿತಿಗಳಿದ್ದಾವೆ ಅದರ ನಡುವೆ ಸರ್ಕಾರ ಒಂದು ನಿಜವಾಗ್ಲೂ ಎಲ್ಲರೂ ಖುಷಿ ಪಡುವಂತ ಒಂದು ವಿಷಯನ ಹೇಳಿದೆ ಅಂತ ಹೇಳ್ಬೋದು ಸ್ವತಃ ಮುಖ್ಯಮಂತ್ರಿಗಳು ಇವತ್ತು ಹೇಳಿರುವಂತ ಆ ವಿಷಯ ಏನು ಅನ್ನೋದನ್ನ ನಾನು ಹೇಳ್ತೀನಿ ಕೊನೆವರೆಗೂ ಈ ವಿಡಿಯೋ ನೋಡಿ ಸೊ ಹಾಗೇನೆ ಕರ್ನಾಟಕ ಟಿವಿನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ನಮ್ಮ ಸುದ್ದಿಗಳಿಗಾಗಿ ನೀವು ಕರ್ನಾಟಕ ಟಿವಿ ಮಾತ್ರ ಅಲ್ಲ ವೆಬ್ಸೈಟ್ ಫೇಸ್ಬುಕ್ ನಲ್ಲಿ ಕೂಡ ಕರ್ನಾಟಕ ಟಿವಿನ ಫಾಲೋ ಮಾಡಬಹುದು ನೋಡಿ ಮುಖ್ಯಮಂತ್ರಿಗಳು ಒಂದಲ್ಲ ಒಂದು ಆರೋಗ್ಯ ಕಾರ್ಯಕ್ರಮಗಳಿಗೆ ಸಾಕಷ್ಟು ಒತ್ತು ಕೊಡ್ತಾ ಇದ್ದಾರೆ ಎಸ್ ಆರ್ ಬೊಮ್ಮಾಯಿ ಅವರು ಇತ್ತೀಚೆಗೆ ಏನು ಇವರು ಲ್ಯಾಬ್ ಆನ್ ವೀಲ್ಸ್ ಅಂದ್ರೆ ಅಲ್ಲೇ ಟೆಸ್ಟ್ ಸ್ಪಾಟ್ ಗೆ ಬಂದು ಟೆಸ್ಟ್ ಮಾಡ್ತಾರೆ ನಿಮ್ಗೆ ಇರುವಂತ ಏನೋ ಬ್ಲಡ್ ಟೆಸ್ಟ್ ಆಗ್ಲಿ ಅಥವಾ ಯೂರಿನ್ ಟೆಸ್ಟ್ ಆಗ್ಲಿ ಈ ತರದೊಂದು ಕಾರ್ಯಕ್ರಮವನ್ನ ಉದ್ಘಾಟಿಸ್ತಾ ಈ ತರದೊಂದು ಹೊಸ ಸೌಲಭ್ಯವನ್ನ ಜನಸಾಮಾನ್ಯರು ಕೊಡೋ ವಿಚಾರದಲ್ಲಿ ಹೇಳ್ತಾ ಮುಖ್ಯಮಂತ್ರಿಯವರು ಮಾಡ್ತಾ ಒಂದು ಮಾತನ್ನ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಇನ್ನ ಸಂಚಾರಿ ಕ್ಲಿನಿಕ್ ಗಳು ಎಲ್ಲೆಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಲ್ಲಿ ಸಂಚಾರಿ ಕ್ಲಿನಿಕ್ ಗಳನ್ನ ತೆರಿತೀವಿ ಅಂತ ಹೇಳಿ ಅಂದ್ರೆ ತೆರೆಯೋದಂದ್ರೆ ಏನು ಮೊಬೈಲ್ ಕ್ಲಿನಿಕ್ಸ್ ಆಕ್ಚುಲಿ ಏನು ಗಾಡಿಗಳಲ್ಲಿ ಬಸ್ ಅಲ್ಲಿ ಬರುತ್ತೆ ಕ್ಯಾರವನ್ ಟೈಪ್ ಇರುತ್ತೆ ಅಂದ್ರೆ ಬಸ್ ಒಳಗಡೆನೆ ಅಲ್ಲೊಬ್ರು ಡಾಕ್ಟರ್ ಇರ್ತಾರೆ ಒಬ್ರು ನರ್ಸ್ ಇರ್ತಾರೆ ಜೊತೆಗೆ ಬೇಸಿಕ್ ಮೆಡಿಕೇಶನ್ ಜೊತೆಗೆ ಟ್ಯಾಬ್ಲೆಟ್ಸ್ ಒಂದಷ್ಟು ಟ್ರೀಟ್ಮೆಂಟ್ ಗೆ ಬೇಕಾದಂತ ಇದಿರುತ್ತೆ ಅಲ್ಲಿ ಕೂಡ ಟೆಸ್ಟ್ ಗಳನ್ನ ತಪಾಸಣೆ ಮಾಡ್ತಾರೆ ಆ ರೀತಿಯ ಅಂದ್ರೆ ಬಹಳ ಏನು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿದಾವೆ ಆದ್ರೂ ಕೂಡ ಅದನ್ನ ಇಡೀ ರಾಜ್ಯಾದ್ಯಂತ ಮಾಡೋದಿಕ್ಕಾಗಿಲ್ಲ ಆಕ್ಚುಲಿ ಕೊರೋನಾ ಬಂದ ಮೇಲೆ ಈ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ವೈದ್ಯರ ಆಗ್ಲಿ ಅಥವಾ ಅದರ ಸೌಲಭ್ಯಗಳು ನರ್ಸ್ ಗಳನ್ನ ಹೆಚ್ಚಿಸುವಂತ ಯೋಚನೆಗಳು ಯೋಜನೆಗಳೆಲ್ಲ ಶುರುವಾಯಿತು ಆದ್ರೂ ಕೂಡ ತುಂಬಾ ಕಡೆಗಳಲ್ಲಿ ಈಗ ಯಾವುದೋ ರಿಮೋಟ್ ಏರಿಯಾ ಆಗ್ಬೋದು ಇಲ್ಲಾಂದ್ರೆ ತುಂಬಾ ಘಾಟ್ ಸೆಕ್ಷನ್ ಅಂದ್ರೆ ಪಶ್ಚಿಮ ಘಟ್ಟದ ಪ್ರದೇಶಗಳಾಗ್ಬೋದು ಅಲ್ಲಿ ಸಾಕಷ್ಟು ಬೇಡಿಕೆ ಇದೆ ಯಾಕೆಂದ್ರೆ ಅಲ್ಲಿ ಎಲ್ಲಿ ಕೂಡ ಕ್ಲಿನಿಕ್ ಅನ್ನ ಮಾಡೋದಿಕ್ ಆಗಲ್ಲ ಅನ್ನೋದು ಸೊ ಅಲ್ಲಿಗೆ ವೈದ್ಯರು ಹೋಗೋದಿಕ್ಕೂ ಕಷ್ಟ ಆಗುತ್ತೆ ಬಸ್ಸಿನ ವ್ಯವಸ್ಥೆ ಇರಲ್ಲ ಸೊ ಅಂತಲ್ಲಿಗೆ ಏನು ಅಂದ್ರೆ ಸಂಚಾರಿ ಕ್ಲಿನಿಕ್ ಮಾಡುವಂತದ್ದು ಅಂದ್ರೆ ವೆಹಿಕಲ್ ಜೊತೆಗೇನೆ ಒಂದು ಬಸ್ ರೀತಿ ಅದ್ರ ಜೊತೆಗೇನೆ ಡಾಕ್ಟರ್ ನರ್ಸ್ ಹೋಗ್ತಾರೆ ಅಲ್ಲಿ ಎಲ್ಲಿ ಅವಶ್ಯಕತೆ ಇದೆಯೋ ಆ ಜಾಗಗಳಿಗೆ ಒಂದೊಂದು ಸಂಚಾರಿ ಕ್ಲಿನಿಕ್ ಅನ್ನ ಬರುವ ದಿನಗಳಲ್ಲಿ ಅವಶ್ಯಕತೆ ಇದ್ದ ಸ್ಥಳಗಳಿಗೆ ಮಾಡ್ತೀವಿ ಅನ್ನೋದು ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಯಾಕೆಂದ್ರೆ ಹೆಲ್ತ್ ಇಸ್ ವೆಲ್ತ್ ಹೆಲ್ತ್ ಇಸ್ ಮೋರ್ ದನ್ ವೆಲ್ತ್ ಸೊ ಇವತ್ತು ಆರೋಗ್ಯ ಇದ್ರೆ ಎಲ್ಲವೂ ಇದ್ದ ಹಾಗೆ ಸೊ ಹಾಗಾಗಿ ಸರ್ಕಾರ ಈ ತರದೊಂದು ಸ್ಟೆಪ್ ಅನ್ನ ತಗೊಂಡಿದೆ ಆದ್ರೆ ಇದನ್ನ ಇಂಪ್ಲಿಮೆಂಟೇಷನ್ ಅನ್ನ ಬೇಗ ಮಾಡಿದಷ್ಟು ಹಳ್ಳಿಗಳಲ್ಲಿ ತೀರಾ ಏನು ತೀರಾ ರಿಮೋಟ್ ಏರಿಯಾಸು ಇನ್ನು ಕೂಡ ಅಲ್ಲಿಗೆ ಬಸ್ಸಿನ ವ್ಯವಸ್ಥೆ ಕೂಡ ಇರಲ್ಲ ಅಂತ ಭಾಗಗಳಿಂದ ಸಿಟಿಗಳಿಗೆ ಹಾಸ್ಪಿಟಲ್ ಬರೋಕಾಗ್ದೇನೆ ತುಂಬಾ ಜನ ಸಮಸ್ಯೆ ಎದುರಿಸ್ತಾರೆ ಅಲ್ಲಿಗೆ ಈ ತರದ ವ್ಯವಸ್ಥೆ ಆದ್ರೆ ನಿಜಕ್ಕೂ ಲಕ್ಷಾಂತರ ಜನ ನೆಮ್ಮದಿಯ ನೆಟ್ಟಿಸಲು ಬಿಡುವಂಗಾಗುತ್ತೆ ಅಂತ ಹೇಳ್ಬೋದು ಇದು ನಮ್ಮ ಕಳಕಳಿ ಕೂಡ ಕರ್ನಾಟಕ ಟಿವಿಯದ್ದು ಮುಖ್ಯಮಂತ್ರಿಗಳು ಹೇಳಿದ ಮಾತಿನಂತೆ ಆದಷ್ಟು ಬೇಗ ಈ ಸಂಚಾರ ಕ್ಲಿನಿಕ್ ಅನ್ನ ಉದ್ಘಾಟನೆ ಮಾಡ್ಲಿ ಶುರು ಮಾಡ್ಲಿ ಇದು ರಾಜ್ಯಾದ್ಯಂತ ಕಾರ್ಯನಿರ್ವಹಿಸಲಿ ಅನ್ನುವಂಥದ್ದು ನಮ್ಮ ಕಳಕಳಿ ಕೂಡ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ